ಏನ್ ಬಾಸ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಮತ್ತೊಮ್ಮೆ ಶುರು ಮಾಡ್ತಾ ಇದ್ದೀವಿ ಕಾರ್ಯಕ್ರಮನ ಈ ಬಿಗ್ ಬಾಸ್ ಟೂ ಸೀಸನಲ್ಲಿ ಏನೆಲ್ಲ ಹೊಸ್ತನ ನಿರೀಕ್ಷೆ ಮಾಡ್ಬೋದು ಅನ್ನೋದು ಎಲ್ಲರ ಪ್ರಶ್ನೆ ಆಗಿದೆ ಏನಂದರೆ ಲಾಸ್ಟ್ ಟೈಮ್ ಬ್ರಹ್ಮಾಂಡ ಗುರುಜಿ ತರದವರು ರಿಷಿ ಕುಮಾರ ಸ್ವಾಮೀಜಿ ಅಂತವರು ಎಂಟರ್ಟೈನ್ ಮಾಡೋಕ್ಕೆ ಅಂತಲೇ ತುಂಬ ಜನ ಇದ್ದರು ಈ ಬಾರಿ ಒಂದಷ್ಟು ಪೊಲಿಟಿಷಿಯನ್ಸ್ ಬರ್ತಾರೆ ಅನ್ನೋಂಥ ಒಂದು ಇದು ಕೂಡ ಇದೆ ಹಾಗೆ ನೋಡೋದಾದರೆ ಸುದೀಪ್ ಒಂದಷ್ಟು ವಿಷಯಗಳನ್ನು ಇದಕ್ಕೆ ಈ ಬಾರಿಯ ಶೋಗೆ ರೆಕಮೆಂಡ್ ಮಾಡಿದ್ದಂಥ ವಿಷಯಗಳು ಯಾವುದಿದೆ ಹಾಗೆ ಯಾವುದೆಲ್ಲ ವ್ಯಕ್ತಿಗಳು ಎಂಟರ್ಟೈನ್ ಮಾಡೋಕ್ಕೆ ಈ ಬಾರಿ ಬರಬಹುದು ಐ ಪರ್ಸನಲಿ ಫೀಲ್ ದಟ್ ಎಂಟರ್ಟೈನ್ಮೆಂಟ್ ಮೋಡ್ ಎಂಟರ್ಟೈನ್ಮೆಂಟ್ ಲೆವೆಲ್ಸ್ ಏನಿದೆ ಅದು ತುಂಬಾ ಇರುತ್ತೆ ಆ್ಯಂಡ್ 100% ಇನ್ನೊಂದು ಸಿನಿಮಾ ಪ್ರಮೋಷನ್ಸ್ ಜಾಸ್ತಿ ಇರುತ್ತೆ ಕಾರ್ಯಕ್ರಮದಲ್ಲಿ ಆ್ಯಂಡ್ ಅದನ್ನು ಫಸ್ಟ್ ಐಡಿಯಾ ಕೊಟ್ಟವನು ನಾನು ಸಿನಿಮಾ ಪ್ರಮೋಟ್ ಮಾಡೋಣ ಅಂತ ಇದರಲ್ಲಿ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಒಂದು ಪ್ರಮೋಷನ್ಸ್ ಮಾಡೋಣ ಸೊ ಅಂದಾಗ ಆ ವಾಹಿನಿಯವರು ಅದಕ್ಕೆ ಸಪೋರ್ಟ್ ಮಾಡಿ ಆ್ಯಂಡ್ ಎಸ್ ಅದು ಒಳ್ಳೆ ಐಡಿಯಾ ಆಗುತ್ತೆ ಯಾಕಂದ್ರೆ ನಾನು ಅಂದ್ಕೊಂಡು ನಾನು ಹೇಳಿದ್ದು ಒಂದು 2-3 ವಾರ ಆಗ್ತಿದ್ದಂಗೆ ನಾನು ಯಾವಾಗ ಈ TRP ಎಲ್ಲ ನೋಡಿದ್ ನಾನು ಹೇಳಿದೆ ತುಂಬ ಚೆನ್ನಾಗಿ ಹೋಗ್ತಾ ಇರಬೇಕಾದ್ರೆ ಯಾಕೆ ನಮ್ಮ ಸಿನಿಮಾದಲ್ಲಿ ಯಾಕೆ ಇದು ಹೆಲ್ಪ್ ಆಗಬಾರ್ದು ದಯವಿಟ್ಟು ಇದನ್ನು ಮಾಡಿ ಅವರು ಬಂದರೆ ನಮಗೊಂದು ಎಂಟರ್ಟೈನ್ಮೆಂಟ್ ಆಗುತ್ತೆ ಪ್ಲಸ್ ಪ್ರಮೋಷನ್ಸ್ ಆಗುತ್ತೆ ಅವ್ರು ಎಲ್ಲರಿಗೂ ಕೂಡ ಅಂದಾಗ ದೇ ಆಲ್ ರೆಸ್ಪಾಂಡೆಡ್ ಆಲ್ಸೋ ವೆರಿ ವೆಲ್ ದ ಟೀಮ್ ಆ್ಯಸ್ ವೆಲ್ ಆಸ್ ದಿ ಇಂಡಸ್ಟ್ರಿ ಈ ಸತಿನೂ ತುಂಬ ಅದು ಮಾಡೇ ಮಾಡ್ತಾರೆ ಆ್ಯಂಡ್ ಇವಾಗ 14 ಕಂಟೆಸ್ಟೆಂಟ್ಸ್ ಅನ್ನೋದಕ್ಕಿಂತ ಐ ವಿಲ್ ಗಿವ್ ಯು ಗುಡ್ ಸರ್ಪ್ರೈಸಸ್ ದಟ್ ನಿಮಗೆ ಈ ಗ್ರೀನ್ ಕಾರ್ಡ್ ಎಂಟ್ರಿ ಸರ್ಪ್ರೈಸ್ ಎಂಟ್ರಿಗಳು ಅಂತ ಏನು ಬರುತ್ತೆ ಮೊದ ಮಧ್ಯದಲ್ಲಿ ತುಂಬ ಇದಾವೆ ಅವೆಲ್ಲ ದಟ್ ವಿಲ್ ಸರ್ಪ್ರೈಸ್ ಯು ರೈಟ್ ಸೊ ಐ ಕ್ಯಾನ್ ಸೇ ಓನ್ಲಿ ದಟ್ ಮಚ್ ಆ್ಯಂಡ್ ಹೊಸದು ಅಂದ ತಕ್ಷಣ ಏನಾಗುತ್ತೆ ನಿಮಗೆ ಲಾಸ್ಟ್ ಟೈಮು ನಿಮಗೆ ಬ್ರಹ್ಮಾಂಡ ಗುರುಗಳನ್ನ ತೊಗೊಳ್ಳಿ ಇವ್ರನ್ನೇ ತೊಗೊಳ್ಳಿ ಅರುಣ್ ಸಾಗರ್ ತೊಗೊಳ್ಳಿ ಸಿ ನನಗೆ ಗೊತ್ತಿರೋ ಪ್ರಕಾರ ನಿಮಗೆ ವಿಜಯ ರಾಘವೇಂದ್ರ ಮೇನ್ ಆ್ಯಂಡ್ ಪ್ರಾಬಬ್ಲಿ ಟು ಸರ್ಟನ್ ಎಕ್ಸ್ಟೆಂಟ್ ಕಪಲ್ ಆಫ್ ದೆಮ್ ಬಿಟ್ಟರೆ ನಿಮಗೆ ಆ್ಯಕ್ಚುಲಿ ಎಂಟರ್ಟೈನ್ ಮಾಡ್ತಾರೆ ಇವರೆಲ್ಲ ಅಂದ್ಕೊಂಡು ಯಾರು ಇರಲಿಲ್ಲ ನೋನ್ ಫೇಸ್ ಅಂತ ಇದ್ದಿದ್ದು ವಿಜಯ್ ಒಬ್ಬನೇ ಅಲ್ವ ಅವರೊಬ್ಬರು ಇದ್ದಿದ್ದಲ್ಲಿ ಬಟ್ ಬರ್ತಾ ಬರ್ತಾ ನಿಮ್ಗೆ ಅವರೆಲ್ಲ ಇಷ್ಟ ಆಗಿದ್ದು ಇನ್ಫ್ಯಾಕ್ಟ್ ಬಿಗಿನಿಂಗ್ ಕೂಡ ಎಲ್ಲರೂ ಕೇಳ್ಕೊಂಡಿದ್ದು ಅವ್ರು ಯಾಕೆ ಬಂದರು ಇವ್ರೇನು ಮಾಡ್ತಾರೆ ಅವ್ರೇನು ಬರ್ತಾ 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 ನಿಮಗೆ ಬ್ರಹ್ಮಾಂಡ ಗುರುಗಳು ಇಷ್ಟ ಆದರು ಅರುಣ್ ಸಾಗರ್ ಮೇಲೆ ಎಲ್ಲರಿಗೂ ಪ್ರೀತಿ ಜಾಸ್ತಿ ಆಯಿತು ಚಂದ್ರಿಕಾ ಅವ್ರದ್ದು ಒಂಥರ ಇಷ್ಟ ಆಗೋಕ್ಕೆ ಸ್ಟಾರ್ಟ್ ಆಯಿತು ರಿಷಿಕ್ ಅವ್ರ ಕಾಂಟ್ರವರ್ಸಿನೇ ಇಷ್ಟ ಆಗೋಕ್ಕೆ ಸ್ಟಾರ್ಟ್ ಆಯಿತು ಆ್ಯಂಡ್ ಎಲ್ಲರದ್ದು ಒಂದೊಂದು ರೀತಿಯಲ್ಲಿ ನಾನು ಹೇಳ್ತಾ ಇರೋದು ಸೊ ಇಟ್ ಇಸ್ ಯಾರೇ 14 ಜನ ಬಂದರು ನಿಮಗೇನಾಗುತ್ತೆ ಈ ಸತಿ ಅವ್ರು ಯಾವ ರೀತಿಯಲ್ಲಿ ಇರ್ತಾರೆ ಅನ್ನೋದು ನಿಮಗೆ ಭಾಳ ಇಷ್ಟ ಆಗುತ್ತೆ ಸೆಕೆಂಡ್ಲಿ ಎಲ್ಲಿ ನಿಮಗೆ ಹೊಸ್ತಾನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ ಇಟ್ ಇಸ್ 14 ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಒಬ್ಬೊಬ್ಬರು ವ್ಯಕ್ತಿತ್ವ ಒಂದೊಂದು ಆ್ಯಕ್ಚುಲಿ ಸೊ ಈಗ ಹೋಗ್ತಾರೆ 14 ಜನ 14 ವ್ಯಕ್ತಿಗಳು 14 ವ್ಯಕ್ತಿತ್ವ ಇರುವಂಥ 14 ವ್ಯಕ್ತಿಗಳು ಬೇರೆಯೇ 14 ವ್ಯಕ್ತಿತ್ವ ಸೊ ಇವ್ರದ್ದು ರಿಯಾಕ್ಷನ್ ಟುವರ್ಡ್ಸ್ ಸೊ ದ ಸೇಮ್ ಸಿಚುವೇಷನ್ ಮೇ ಬಿ ಸಮಥಿಂಗ್ ಎಲ್ಸ್ ಸೊ ಯು ಗೆಟ್ ಟು ಸಿ ಎ ಡಿಫ್ರೆಂಟ್ ಸ್ಟೋರಿ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಬಿಲ್ಡಿಂಗಲ್ಲಿ ನೀವು ಹೋಗ್ತಾ ಇರ್ತೀರ ಹೋದಾಗ ನೀವು ಕೆಳಗಡೆ ಹೋಗಬೇಕು ಕೆಳಗಡೆ ಹೋದಾಗ ಮೆಟ್ಲು ತೊಗೊಂತೀರ ಮೆಟ್ಲು ತೊಗೊಬೇಕಾದ್ರೆ ಅಲ್ಲೆಲ್ಲೋ ಬೀಳ್ತೀರಾ ಒಂದು ಫ್ರ್ಯಾಕ್ಚರ್ ಆಗುತ್ತೆ ಅಲ್ಲಿಂದ ಲೈಫ್ ಚೇಂಜ್ ಆಗುತ್ತೆ ಬೇರೆ ಏನಾಗುತ್ತೆ ಸಪೋಸ್ ಲಿಫ್ಟಲ್ಲಿ ಹೋದ್ರಿ ಅಂದ್ಕೊಳ್ಳೋಣ ಲಿಫ್ಟಲ್ಲಿ ಹೋಗ್ಬೇಕಾದ್ರೆ ಕೆಳಗೆ ಹೋಗೋಷ್ಟೊಳಗೆ ಯಾರೋ ಒಬ್ಬ ಸಿಗ್ತಾನೆ ಅಲ್ಲೇನೋ ಮಾತಾಡ್ತೀರಾ ಏನೋ ಬೇರೆ ಬಿಸ್ನೆಸ್ ಮಾತಾಡ್ಕೋತಾರೆ ಲೈಫ್ ಚೇಂಜ್ ಆಗೋಗುತ್ತೆ ಇಟ್ಸ್ ಅಪ್ ಟು ದ ಸೇಮ್ ಥಿಂಗ್ ಹೋಗ್ತಾರೆ ಅದೇ ಬಿಲ್ಡಿಂಗಲ್ಲಿ ಕೆಳಗಡೆ ಎರಡು ರೀತಿಯಲ್ಲಿ ಹೋದಾಗ ಸೊ ನೀವು ಲಿಫ್ಟಲ್ಲಿ ಹೋದಾಗ ಮೆಟ್ಲಲ್ಲಿ ಏನು ಮಿಸ್ ಆಯಿತು ಗೊತ್ತಾಗಲ್ಲ ಮೆಟ್ಲಲ್ಲಿ ಹೋದಾಗ ಲಿಫ್ಟಲ್ಲಿ ಏನು ಮಿಸ್ ಆಯಿತು ಗೊತ್ತಾಗಲ್ಲ ಯು ಡೋಂಟ್ ನೋ ಸೊ ಈ 14 ಬೇರೆ ವ್ಯಕ್ತಿಗಳು ಹೋದಾಗ ಯು ವಿಲ್ ಗೆಟ್ ಅ ಡಿಫ್ರೆಂಟ್ ಸ್ಟೋರೀಸ್ ಆಲ್ ಟುಗೆದರ್ ಯು ವಿಲ್ ಹ್ಯಾವ್ ಎವ್ರಿಥಿಂಗ್ ನೀವು ಅಫ್ಕೋರ್ಸ್ ದ ಟಾಸ್ಕ್ಸ್ ಎವ್ರಿಥಿಂಗ್ ಎಲ್ಲ ಬೇರೆಯೇ ಇರ್ತಿದ್ರಲ್ಲಿ ಹಾಗಿದ್ದಾಗ ಇನ್ನು ಅವ್ರು ಯಾವ ರೀತಿ ಇರ್ತಾರೆ ಅವ್ರು ಯಾವ ರೀತಿ ಆಡ್ತಾರೆ ಅವ್ರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಸಿಚುವೇಷನ್ಸ್ಗಳಿಗೆ ಇದ್ರ ಮೇಲೆ ನಿಮಗೆಲ್ಲ ಹೊಸ್ತನ ಬಿಲ್ಡಪ್ ಆಗ್ತಾ ಹೋಗುತ್ತೆ ಆ್ಯಸ್ ಎ ಟೆಲ್ ಯು ಇವಾಗ ಹೊಸ್ತು ಏನು ನೋಡ್ಬೋದು ಅಂದರೆ ನಾವು ಇದನ್ನೆಲ್ಲ ಸ್ಕ್ರಿಪ್ಟ್ ಮಾಡೋಕ್ಕಾಗಲ್ಲ ವಾಟ್ ಇಸ್ ಸ್ಕ್ರಿಪ್ಟೆಡ್ ಇಸ್ ಓನ್ಲಿ ದ ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಲೈಕ್ ಫಾರ್ ಎಕ್ಸಾಂಪಲ್ ಒಂದು ವ್ಯಕ್ತಿ ಎಲಿಮಿನೇಟ್ ಆದಮೇಲೆ ಎವಿಕ್ಷನ್ ಆದಮೇಲೆ ಹೊರಗಡೆ ಬಂದಮೇಲೆ ಆ ವ್ಯಕ್ತಿನ ಇಟ್ಕೊಂಬಿಟ್ಟು ಏನು ಕಾರ್ಯಕ್ರಮ ಮಾಡ್ಬೋದು ಇಷ್ಟು ಡಿಸೈಡ್ ಮಾಡ್ತೀವಿ ನಾವು ಸೊ ನಾವು ಎಂಟರ್ಟೈನ್ಮೆಂಟಲ್ಲಿ ಇವಾಗ ಚಿತ್ರರಂಗದಿಂದ ಯಾರಾದರೂ ಗೆಸ್ಟ್ ಬರ್ತಾ ಇದಾರ ಅವ್ರ ಕೇಳಿ ಏನು ಮಾಡಿಸ್ಬೋದು ಸೊ ನಿಮಗೆ ಭಾನುವಾರಕ್ಕೆ ಏನೇನು ಎಂಟರ್ಟೈನ್ಮೆಂಟ್ ಮಾಡ್ಬೋದು ಇದನ್ನು ನಾವು ಪ್ಲ್ಯಾನ್ ಮಾಡ್ಬೋದು ಮನೆ ಒಳಗೆ ಏನು ನಡೀತಾ ಇದೆ ನಾವು ಇದನ್ನು ಪ್ಲ್ಯಾನ್ ಮಾಡೋಕ್ಕಾಗಲ್ಲ ನಾವು ಬೇಕಂದ್ರೆ ಸುಮ್ಮನೆ ಒಂದು ಹಾವು ಬಿಟ್ಬಿಟ್ಟು ನೋಡ್ಬೋದು ಏನು ಮಾಡ್ತಾರೆ ಅಂತ ಕರೆಕ್ಟ್ ಅದೊಂದು ಅನುಮಾನ ಇದೆ ನಮ್ಮೆಲ್ಲ ಜನರಿಗೂ ಅದೊಂದು ಅನುಮಾನ ಇದೆ ಅಲ್ಲಿ ಏನು ನಡೀತಾ ಇದೆಯೋ ಅದೆಲ್ಲದನ್ನು ಮಾಡಿ ಅಂತ ಯಾರೋ ಒಬ್ರು ಹಿಂದೆಯಿಂದ ಹೇಳ್ಕೊಡ್ತಾ ಇದಾರ ಅನ್ನೋಂಥ ಅನುಮಾನ ಇದೆ ಅಂತ ಅನುಮಾನ ಇರೋರೆಲ್ಲರೂ ನಾನು ಹೇಳೋದು ಒಂದೇ ಒಂದ್ಸತಿ ದಯವಿಟ್ಟು ಒಳಗಡೆ ಹೋಗಿ ಒಂದು 99 ದಿನ ಫ್ರೀಯಾಗಿ ಇರಿ ಒಳಗೆ ಸೊ ಎಲ್ಲ ಹೊರಗಡೆ ಸತ್ಯ ಗೊತ್ತಾಗುತ್ತಲ್ಲ ಗೊತ್ತಾದ್ಮೇಲೆ ಹೊರಗಡೆ ಬನ್ನಿ ನಿಮಗೆಲ್ಲ ಗೊತ್ತಾದಮೇಲೆ ನಾವು ಹೇಳೋ ನೆಸೆಸಿಟಿ ಇರೋದಿಲ್ಲ ಸಿ ಅನುಮಾನ ಅನ್ನೋದೇನಿದೆ ಇದು ಹುಟ್ಟು ಗುಣ ನಮ್ಮ ಮನುಷ್ಯನದು ಸಿ ಇಂಥ ಅನುಮಾನಗಳಿಗೆ ಈಗ ಏನು ಪ್ರಾಬ್ಲಮ್ ಅಂದರೆ ಒಂದು ಅನುಮಾನ ನಾನು ಸರಿಪಡಿಸೋಕೆ ಹೋದರೆ ಈ 100 ಉದ್ಭವ ಆಗ್ತವೆ ಅನುಮಾನ ಅನುಮಾನವಾಗೇ ಇರಲಿ ಆ ಕುತೂಹಲ ಹಾಗೇ ಇರಲಿ ಸಪೋಸ್ ನಾನು ಹೇಳೋದು ನೀವು ಸಪೋಸ್ ನಾನು ಹೇಳ್ತಾ ಇರೋದು ಅವ್ರೇನಾದರೂ ಇದು ಸ್ಕ್ರಿಪ್ಟೆಡ್ ಅಂತ ಅನ್ಕೊಂಡ್ರೆ ದಯವಿಟ್ಟು ಹಾಗೆ ಅಂದ್ಕೊಳ್ಳಿ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದಾರೆ ತಾನೆ ಎಂಜಾಯ್ ಮಾಡಿ
ಇಲ್ಲಿ ಯಾವುದು ಸಮಾಜ ಬದಲಾಯಿಸುವಂತ ಜವಾಬ್ದಾರಿ ತಗೊಂಡು ಈ ಕಾರ್ಯಕ್ರಮ ಮಾಡ್ತಾ ಇಲ್ಲ ಯಾರು. ಬಟ್ ಇಫ್ ಯು ಸ್ಟ್ರಾಂಗ್ಲಿ ಬಿಲೀವ್ ದಟ್ ದಿಸ್ ಇಸ್ ನಾಟ್ ಸ್ಕ್ರಿಪ್ಟೆಡ್, ಇದು ಚೆನ್ನಾಗಿ ನಡೆಸ್ಕೊಡ್ತಾ ಇದ್ರೆ, ಇದು ಹೀಗಿದೆ, ವ್ಯಕ್ತಿತ್ವಗಳು ಹಂಗಿದೆ, ಅವರು ಅದನ್ನು ಹಾಗೆ ರಿಯಾಕ್ಟ್ ಮಾಡ್ತಾ ಇದ್ರು ಅಂದರೆ ನಿಮಗೆ ಆ ಕಾರ್ಯಕ್ರಮ ಅದೇ ರೀತಿಯಲ್ಲಿ ಕಾಣುತ್ತೆ. ಕರೆಕ್ಟಾ? ಸಂಶಯದಲ್ಲಿ ನಿಮ್ಮ ಮನೆಯೂ ಓಡಲ್ಲ, ಕಾರ್ಯಕ್ರಮ ಬಿಡಿ. ಸೊ ಮಿಕ್ಕಿದ್ರ ಬಗ್ಗೆ ಯಾಕೆ ಮಾತಾಡೋಣ? ಹಾಗೆ ಹೇಳ್ತಾ ಇದ್ರಿ ನೀವು, ಸಿನಿಮಾದವರು ಮತ್ತು ಗೆಸ್ಟ್ಗಳು ಒಂದಷ್ಟು ಜನ ವೀಕೆಂಡ್ಸಲ್ಲಿ ಇರ್ತಾರೆ ಅಂತ. ರಮ್ಯಾ, ಶಿವಣ್ಣ ಅವರು ಹಾಗೆ ದರ್ಶನ್, ಹೀಗೆ ದೊಡ್ಡ ದೊಡ್ಡ ತಾರೆಯರನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ನೋಡಬಹುದು ಅನ್ನೋಂಥ ಮಾತನ್ನು ಪ್ರೆಸ್ ಮೀಟಲ್ಲೂ ಕೂಡ ನೀವು ಹೇಳಿದ್ರಿ. ನಾನು ಹೇಳಿಲ್ಲ, ಅದು ಅವ್ರು ಹೇಳಿದ್ರು, ಅದು ಅವ್ರ ಜವಾಬ್ದಾರಿ, ನಾನು ಕರೆಸೋ ಜವಾಬ್ದಾರಿ. ನಿಮ್ಮ ಜವಾಬ್ದಾರಿ ತಗೊಳ್ತಾ ಇಲ್ಲ, ದಟ್ ಇಸ್ ನಾಟ್ ಮೈ ಜಾಬ್. ಸೊ ಇವಾಗ ನನಗೆ ಕೆಲವು ಸ್ನೇಹಿತರು ಇದ್ದಾರೆ ಇಂಡಸ್ಟ್ರಿ ಒಳಗೆ, ಅಕಸ್ಮಾತ್ ನಾನೇನಾದ್ರು ಪ್ರೀತಿಯಿಂದ ಅಕಸ್ಮಾತ್ ಫ್ರೀ ಇದ್ದು ನಾನು ಅವರಿಗೆ ಕೊನೆಗಳಿಗೆಲ್ಲಿ ಕರೆದು ನೋಡ್ರಪ್ಪ ಹಿಂಗೆ ಬಂದ್ಬಿಡ್ರಪ್ಪ ಅಂತಂದ್ರೆ ಅಫ್ಕೋರ್ಸ್ ದೇ ವಿಲ್ ನಾಟ್ ಸೇ ನೋ ಟು ಮೀ, ಬಟ್ ಐ ಡೋಂಟ್ ವಾಂಟ್ ಟು ಟೇಕ್ ದಟ್ ಆಸ್ ಅ ಲಿಬರ್ಟಿ ಆರ್ ಅ ರೆಸ್ಪಾನ್ಸಿಬಿಲಿಟಿ. ನಂದಲ್ಲ ಅದು ಅವ್ರು ಮಾಡಬೇಕಾಗಿರೋದು. ಆ್ಯಂಡ್ ಅವ್ರು ಯಾರನ್ನ ಕರೆಸ್ತಾರೋ ನಾನು ಅವ್ರನ್ನ ನಾನು ಅವ್ರನ್ನ ನಿಲ್ಲಿಸ್ಕೊಂಡು ಕಾರ್ಯಕ್ರಮ ನಡೆಸ್ಕೊಡ್ಬೇಕಾಗಿರೋ ನನ್ನ ಜವಾಬ್ದಾರಿ. ಲಾಸ್ಟ್ ಟೈಮ್ ಕೂಡ ನನ್ನ ಮೇಲೆ ಏನೇನೋ ಇತ್ತು, ಇವರು ಇದನ್ನು ಮಾಡಲ್ಲ ಅದನ್ನು ಮಾಡಲ್ಲ, ಅವ್ರು ಬಂದರೆ ನಡೆಸ್ಕೊಡಲ್ಲ, ಇವ್ರು ಬಂದರೆ ನಡೆಸ್ಕೊಡಲ್ಲ, ಅದೆಲ್ಲದನ್ನು ದೂರ ಆಗಿದೆ ನಾನು. ಸೊ ಐ ಡೋಂಟ್ ಥಿಂಕ್ ಇಟ್ ಇಸ್ ಯುನೋ ಇಂಪಾರ್ಟೆಂಟ್ ಅಟ್ ಆಲ್ ಫಾರ್ ಮೀ ಹೂ ಇಸ್ ದೇರ್. ನನಗೆ ಬಿಗ್ ಬಾಸ್ ಇಸ್ ಮೈ ಶೋ ಆ್ಯಂಡ್ ಐ ವಿಲ್ ಮೇಕ್ ಶೋ ದಟ್ ಇಟ್ ನನ್ನ ಕೈಯಲ್ಲಿರೋ ತನಕ, ಆ ವೇದಿಕೆ ಮೇಲೆ ನಾನು ನಿಂತಿರೋ ತನಕ ನನ್ನ ಬೆಸ್ಟ್ ಎಫರ್ಟ್ಸ್ ನಾನು ಹಾಕಿ ನಾನು ನನ್ನ ಜನಗಳಿಗೆ ನಾನು ಏನು ಎಂಟರ್ಟೈನ್ಮೆಂಟ್ ಮಾಡ್ಬೋದೆ ಅದನ್ನು ಯೋಚನೆ ಮಾಡ್ತೀನಿ ಹೊರತು ಇವ್ರನ್ನ ಕಂಡ್ರೆ ಆಗಲ್ಲ, ಅವ್ರು ಬರ್ಕೊಡೋದು, ಇವ್ರು ಬಂದರೆ ಚೆನ್ನಾಗಿರುತ್ತೆ. ಐ ಡೋಂಟ್ ಥಿಂಕ್ ಸೊ, ಐ ವಿಲ್ ಲುಕ್ ಇನ್ ಟು ಆಲ್ ದಟ್ ಸ್ಟಫ್. ಬಿಗ್ ಬಾಸ್ ಫಸ್ಟ್ ಸೀಸನಲ್ಲಿ ಬಂದಂಥ ಒಂದಷ್ಟು ಜನ ಅವರು ಇಷ್ಟೊಂದು ಟ್ಯಾಲೆಂಟೆಡ್ ಅಥವಾ ಇಷ್ಟೊಂದು ಸುದ್ದಿ ಮಾಡಿದಂಥ ಆ ಟೈಮಲ್ಲಿ, ಈಗ ಚಂದ್ರಿಕಾ ಅವರಿರ್ಬೋದು, ರಿಷಿಕಾ ಸಿಂಗ್ ಅವರಿರ್ಬೋದು, ಇವರೆಲ್ಲ ಒಂದಷ್ಟು ಜನ ಬಿಗ್ ಬಾಸ್ ಶೋ ನಂತರ ಮತ್ತೆ ಯಾವುದೇ ರೀತಿಯಲ್ಲೂ ಸುದ್ದಿ ಆಗಲಿಲ್ಲ. ಒಂದಷ್ಟು ಜನ ಮಾತ್ರ ಸ್ಮಾಲ್ ಸ್ಕ್ರೀನಲ್ಲಿ ಬಂದ, ಈಗ ಶ್ವೇತಾ ಪಂಡಿತ್ ಇರ್ಬೋದು, ಅನುಶ್ರೀ, ಅರುಣ್ ಸಾಗರ್, ಇವ್ರಿಗೆಲ್ಲ ಒಂದಷ್ಟು ಜನಕ್ಕೆ ಸಿನಿಮಾಗಳಲ್ಲಿ ಒಳ್ಳೆ ಆಫರ್ಸ್ ಬಂತು, ಅವ್ರಿಗೊಂದಷ್ಟು ಇದು ಸ್ಕೋಪ್ ಜಾಸ್ತಿ ಸಿಕ್ತು, ಒಂದಷ್ಟು ಜನ ಕಳೆದೇ ಹೋದರು ಮತ್ತೆ, ಇದಕ್ಕೆ ಏನು ಕಾರಣ ಇರ್ಬೋದು ಅಂತೀರ? ಸಿ ಐ ಥಿಂಕ್ ಲೈಫ್ ಇಸ್ ಆಲ್ ಅಬೌಟ್ ಪ್ಲಾನಿಂಗ್. ಓಕೆ, ಎಲ್ಲೋ ಒಂಚೂರು ಹೆಸರು ಸಿಕ್ತು ಅಂದ ತಕ್ಷಣ ನಾನೇ ರಾಜ ಅಂದ್ಕೊಳೋದು ತಪ್ಪಾಗುತ್ತೆ. ಸೊ ಏನಾಗುತ್ತೆ, ಅಲ್ಲಿ ಎಲ್ಲರಿಗೊಂದು ಅವಕಾಶ ಇತ್ತು. ಸಮ್ವೇರ್ ಐ ಪರ್ಸ್ನಲಿ ಫೀಲ್ ಕೆಲವರು ಓವರ್ ಆಂಬಿಷಿಯಸ್ ಆಗೋದ್ರು ಅನಿಸುತ್ತೆ ನನಗೆ. ಇನ್ನು ಕೆಲವರು ಪ್ರಾಬಬ್ಲಿ ಇಟ್ ಇಸ್ ಐ ಡೋಂಟ್ ನೋ ಹೌ ಆ್ಯಕ್ಚುಲಿ ದೇ ಆರ್ ಆಪರೇಟಿಂಗ್ ಅವರ್ ಥಿಂಕಿಂಗ್, ನಂಗೆ ಗೊತ್ತಿಲ್ಲ. ಬಟ್ ಐ ಪರ್ಸ್ನಲಿ ಫೀಲ್ ಸಮ್ ಆಫ್ ದೆಮ್ ಬಿಕೇಮ್ ಲಿಟಲ್ ಮೋರ್ ಆಂಬಿಷಿಯಸ್ ಆರ್ ಸಮಥಿಂಗ್ ಮೇ ಬಿ, ಐ ಡೋಂಟ್ ನೋ. ಬಟ್ ಅಫ್ಕೋರ್ಸ್ ನೀವು ಹೇಳಿದಾಗೆ ಎಲ್ಲ ಕಡೆ ಗೇಟ್ ಅಂತೂ ಓಪನ್ ಆಯಿತು, ಬುಲಾವ್ಗಳು ಬರ್ತಾಯಿತ್ತು, ರಸ್ತೆಯಲ್ಲಿ ಜನಗಳು ನಿಮ್ಮನ್ನು ತುಂಬ ಪ್ರೀತಿಯಿಂದ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಅವ್ರನ್ನ ತುಂಬ ಒಂದು ಕ್ಯೂರಿಯಾಸಿಟಿ ಆ್ಯಂಡ್ ಫ್ಯಾನ್ ಫಾಲೋಯಿಂಗ್ಗಳು ಜಾಸ್ತಿ ಇತ್ತು ಎಲ್ಲರಿಗೂ. ಐ ಥಿಂಕ್ ಸಮ್ವೇರ್ ಎನ್ಕ್ಯಾಶಿಂಗ್ ಆಲ್ ದಟ್ ಆಲ್ಸೋ ಇಸ್ ವೆರಿ ಇಂಪಾರ್ಟೆಂಟ್. ಐ ಡೋಂಟ್ ನೋ ಹೌ ದೇ ಆಪರೇಟೆಡ್. ಓಕೆ, ಕೊನೆಯದಾಗಿ ಕೇಳೋದಾದರೆ ನೇರವಾದ ಪ್ರಶ್ನೆ ಇದು ಬಿಗ್ ಬಾಸ್ ಬಗ್ಗೆ. ನಿಜಾನೇ ಹೇಳಿ. ನಿಜ ಅಲ್ಲ, ನೇರವಾದ ಪ್ರಶ್ನೆ. ಅಲ್ಲ, ಬಿಗ್ ಬಾಸ್ ಹೇಳ್ತಿರಲ್ಲ, ನಿಜ ಹೇಳಿ. ಈಗ ನೇರವಾಗಿ ಕೇಳ್ತಾ ಇದ್ದೀನಿ, ಬಿಗ್ ಬಾಸಿಂದ ಸುದೀಪ್ ಅವ್ರಿಗೆ ಒಳ್ಳೆ ದುಡ್ಡು ಬರುತ್ತಂತೆ, ಹೌದಾ? ಬಟ್ ದುಡ್ಡಿಗಾಗಿ ನಾವು ಮಾಡ್ತಿಲ್ಲ ಅಂತ ಸುದೀಪ್ ಅವರು ಹೇಳಿದ್ದನ್ನು ನಾನು ಕೇಳಿದ್ದೇನೆ. ಈಗ ಒಂದು ಹೇಳಿ ನನಗೆ, ನಾನು ಹೇಳಿದ್ದೆಲ್ಲ ನೀವು ನಂಬ್ತೀರಾ? ಅವಳಿ ಪ್ರಶ್ನೆ ಎಷ್ಟು ಹೇಳಿದ್ಮೇಲೆ ಲಾಸ್ಟ್ ಅಲ್ಲಿ ಬಂದು ಇದು ಸತ್ಯನಾ ಅಂತ ಒಂದು ಪ್ರಶ್ನೆ ಕೇಳಿದೇನೆ. ಸಿ, ಲೆಟ್ ಮಿ ಟೆಲ್ ಯು ಸಮಥಿಂಗ್. ಇಫ್ ದೇರ್ ಇಸ್ ನೋ ಗುಡ್ ಪೇಮೆಂಟ್, ಟೆಲ್ ಮೀ ಒನ್ ಪರ್ಸನ್ ಹೂ ವಿಲ್ ಡೂ ಎನಿಥಿಂಗ್. ಬಟ್ ಫ್ರಾಂಕ್ಲಿ ಸ್ಪೀಕಿಂಗ್, ನಾನು ಒಂದು ಸಿನಿಮಾ ಆಲ್ಮೋಸ್ಟ್ ಲಾಸ್ಟ್ ಟೈಮ್ ಕೂಡ ಸಿನಿಮಾ ಬಿಟ್ಟಿನೇ ನಾನು ಬಿಗ್ ಬಾಸ್ ನಡೆಸಿದ್ದೆ. ಎರಡು ದಿನ ವಾರಕ್ಕೆ ಹೋಗ್ಬಿಟ್ಟು ಬರ್ತಾ ಇದ್ದೆ. ಬಟ್ ಒಂದು ಸಿನಿಮಾದಲ್ಲಿ ಸಿಗೋವಂಥ ದುಡ್ಡು ನನಗೆ ಬಿಗ್ ಬಾಸಲ್ಲಿ ಕೊಡೋದಕ್ಕೆ ಸಾಧ್ಯ ಇಲ್ಲ. ಫಸ್ಟ್ ಅದನ್ನು ಅರ್ಥ ಮಾಡ್ಕೊಳ್ಳಿ. ಓಕೆ, ಬಟ್ ಇನ್ ಸ್ಪೈಟ್ ಆಫ್ ದಟ್ ನಾನು ಬಿಗ್ ಬಾಸ್ ಮಾಡ್ತಾ ಇದ್ದೀನಿ ಅಂದರೆ ಇಟ್ ಇಸ್ ಬಿಕಾಸ್ ಐ ಥಿಂಕ್ ಇಟ್ ಇಸ್ ಡಿಫ್ರೆಂಟ್. ನಮಗೊಂದು ಅಟ್ಮಾಸ್ಫಿಯರ್ ಚೇಂಜ್ ಆ್ಯಂಡ್ ಸೇಮ್ ಮೊನಾಟನಿಂದ ಹೊರಗಡೆ ಬರ್ತೀವಿ. ಸೊ ಈಗ ಎಲ್ಲರೂ ಇಲ್ಲಿ ವೇದಿಕೆ ಮೇಲೆ ಅಲ್ಲಿ ಎಲ್ಲರೂ ಕುತ್ಕೊಂಬಿಟ್ಟು ಇವತ್ತು ನಾನು ಹಾಗೋಗೋದೆ, ನಾನು ಹೀಗಾಗೋದೆ, ನಾನು ಇವತ್ತು ಆ ಸ್ಥಾನದಲ್ಲಿದ್ದೀನಿ ಇಂಡಸ್ಟ್ರಿಯಲ್ಲಿ, ಈ ಸ್ಥಾನದಲ್ಲಿದ್ದೀನಿ ಅಂತ ಎಲ್ಲ ಕಿತ್ತಾಟಗಳು ನಡೀಬೇಕಾದ್ರೆ ಐ ಥಿಂಕ್ ದಿಸ್ ಇಸ್ ಅ ಬ್ಲೆಸ್ ಟು ಗೋ ಸಮ್ವೇರ್ ಎಲ್ಸ್ ಆ್ಯಂಡ್ ಕಮ್ ಬ್ಯಾಕ್ ಬಿಕಾಸ್ ಐ ಲವ್ ಸಿನಿಮಾ ಲಾಟ್. ಸೊ ಸಿನಿಮಾಯಿಂದ ನಾನು ದೂರ ಇರೋದಕ್ಕಾಗೋದಿಲ್ಲ. ಆ್ಯಂಡ್ ಸಿನಿಮಾನ ಪ್ರೀತಿಸಬೇಕು ಅಂದಾಗ ಸ್ವಲ್ಪ ಮಟ್ಟಿಗೆ ಅದರಿಂದ ಸ್ವಲ್ಪ ಆಚೆ ಕಡೆ ಇರಬೇಕಂತ. ಸೊ ಸ್ವಲ್ಪ ಫ್ರೆಶ್ ಆಗಿ ವಾಪಸ್ ಬರ್ಬೋದು. ಬಟ್ ಐ ಥಿಂಕ್ ಬಿಗ್ ಬಾಸ್ ಇಸ್ ಅ ಪ್ರೋಗ್ರಾಮ್ ಐ ಡೆಫಿನೆಟ್ಲಿ ಆಪರೇಟ್ ಫ್ರಮ್ ಮೈ ಹಾರ್ಟ್ ಬಿಕಾಸ್ ಇಟ್ ಈಸ್ ನೈಸ್. ಇಟ್ ಈಸ್ ಅಬೌಟ್ ಇಮೋಷನ್ಸ್, ಇಟ್ ಈಸ್ ಅಬೌಟ್ ಕ್ವಾಲಿಟಿ. ಹಾಗೆಯೇ ಪ್ರತಿ ಶುಕ್ರವಾರ, ಪ್ರತಿ ಶನಿವಾರ, ಸೊ ಈ ವರ್ಷ ಪ್ರತಿ ಶನಿವಾರ, ಪ್ರತಿ ಭಾನುವಾರ ನಿಮ್ಮ ಮನೆಗಳಿಗೆ ನಾನು ಬರುವಂಥ ಒಂದು ಅವಕಾಶ. ಸಿನಿಮಾ ಚಿತ್ರರಂಗದಲ್ಲಿ ಥಿಯೇಟ್ರಲ್ಲಿ ನಡೀತಾ ಇರಲಿ, ನಡೀದೇ ಇರಲಿ, ನಿಮಗೆ ಸಿನಿಮಾ ಇಷ್ಟ ಆದರೆ ಮಾತ್ರ ಥಿಯೇಟ್ರಿಗೆ ಟಿಕೆಟ್ ತೊಗೊಂಡು ಬರೋದಾಗಲಿ, ಇದು ಯಾವುದೂ ಇಲ್ಲ. ನೀವು ಶುಕ್ರವಾರ ಆನ್ ಮಾಡ, ಶನಿವಾರ ಆನ್ ಮಾಡಿದ್ರೆ ನಾನು ಬರ್ತೀನಿ, ಕಾರ್ಯಕ್ರಮ ನಡೆಸ್ಕೊಡ್ತೀನಿ. ಬಟ್ ನಾನು ಅದನ್ನು ಅರ್ಥನೂ ಮಾಡ್ಕೊಂಡಿದ್ದೇನು ಅಂದರೆ,
ನೀವು ಒಂದು ನಾಲ್ಕು ಕಾರ್ಯಕ್ರಮಗಳಲ್ಲಿ ಅನ್ನೋ ಸಿನಿಮಾ ಅನ್ನೋದಕ್ಕಿಂತ ಒಂದು ಕಾರ್ಯಕ್ರಮದಲ್ಲಾಗಲಿ ಎಲ್ಲೇ ಕಾಣಿಸ್ಕೊಂಡು ನೀವು ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದೀರಾ, ಜನಕ್ಕೆ ಎಂಟರ್ಟೈನ್ ಮಾಡ್ತಾ ಇದ್ದೀರಾ ಅಂದರೆ ಜನ ತುಂಬ ಹತ್ರ ಆಗ್ತಾರೆ ನಿಮಗೆ. ಪ್ರತಿ ಸತಿ ಮೇಕಪ್ ಹಾಕ್ಕೊಂಡು ಬೇರೆ ಪಾತ್ರಗಳನ್ನೇ ಮಾಡ್ಕೊಂಬಂದೆ ನಾನು ಇಷ್ಟು ವರ್ಷ. ಇದು ಒಂದೇ ವೇದಿಕೆಯಲ್ಲಿ ನಾನು ಸುದೀಪ್ ಆಗಿರೋದಕ್ಕೆ ಅವಕಾಶ ಸಿಕ್ಕಿದ್ದು, ಅದನ್ನು ತುಂಬ ಎಂಜಾಯ್ ಮಾಡಿದೆ ನಾನು. You know, this is the only place where I was me. I was myself. Adike tumba ishtapattiddu ee show na adike anisutte. Sudeep age kaaniskolundodike janaru tamasha maadta idde, ellaru enjoy maadta idde, altta idde, ella maadidini. I think it was I was myself and I think I enjoyed that. Okay, but ಅದೇ ಥರ ನೀವು ಎಂಜಾಯ್ ಮಾಡ್ತಿದ್ದೀರಾ, ಅದೇ ಥರ ನಿಮ್ಮ ಸಿನಿಮಾಗೆ ಎಷ್ಟೊಂದು ಎಫೆಕ್ಟ್ ಆಗ್ತಿದೆ ಅನ್ನೋಂಥದ್ದು. ನಿಮ್ಮ ಒಂದು ಡೇಟ್ಸ್ಗಾಗಿ ಕಾಯ್ತಿರೋಂಥ ಪ್ರೊಡ್ಯೂಸರ್ಸ್ ಕತೆ ಏನಾಗಬೇಕು? ಕುಮಾರ್ ಅವರು ನಿಮ್ಮ ಒಂದು ಮಾಣಿಕ್ಯ ಸಿನಿಮಾ ಮಾಡಲಿಕ್ಕೆ ಬಹುಶಃ 3 ವರ್ಷಕ್ಕಿಂತ ಹೆಚ್ಚು ಕಾದರೂ ಏನೋ ಗೊತ್ತಿಲ್ಲ, ಅಷ್ಟು ವರ್ಷ ಅಂತ ಹೇಳ್ತಾರೆ, ಇಷ್ಟು ವರ್ಷ ಕಾಯಬೇಕಾಗಿದೆ. ಸೊ ನಿಮ್ಮ ಡೇಟ್ಸ್ ತೊಗೊಂಡಿರೋಂಥ ಪ್ರೊಡ್ಯೂಸರ್ಸು ಸಿನಿಮಾ ಮಾಡುವಂಥವ್ರು ಏನಾಗಬೇಕು? ಏನಿಲ್ಲ ಸಿ, ನಾನು ಅದಕ್ಕೋಸ್ಕರ ಜಾಸ್ತಿ ಸೈನೇ ಮಾಡ್ತಾ ಇಲ್ವಲ್ಲ ಸಿ. ಐ ಸೈನ್ ವೆರಿ ಫ್ಯೂ ಫಿಲ್ಮ್ಸ್ ಆ್ಯಂಡ್ ವರ್ಷಕ್ಕೆ ನನ್ನ ಕೈಲಿ ಏನು ಮಾಡೋಕ್ಕಾಗುತ್ತೋ ಮಾಡೇ ಮಾಡ್ತೀನಿ. ಈಗ ಕೂಡ ಒಂದು ಸಿನಿಮಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು, ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ಐ ತಿಂಕ್ ಲಾಸ್ಟ್ ಟೈಮ್ ಬಿಗ್ ಬಾಸ್ ಮಾಡೋಕ್ಕಾಗಿಲ್ಲ. ಈಗ ಬಿಗ್ ಬಾಸ್ ಒಂಚೂರು ಸೆಟ್ಲ್ ಆಗಲಿ ಅಂದ್ಬಿಟ್ಟು ಒಂದು 3-4 ವೀಕ್ಸ್ ನಾನು ಏನು ಶೂಟಿಂಗ್ ಹಾಕ್ಕೊಂಡಿಲ್ಲ. ಸೊ ಅದಾದಮೇಲೆ ನಾನು ಮಾಡ್ತೀನಿ, ನಾನು ಮಾಡಿಬಿಟ್ಟು ಐ ಸ್ಟಾರ್ಟ್ ಮೈ ಫಿಲ್ಮ್ ಶೂಟಿಂಗ್ ಆಲ್ಸೋ ಸೈಮಲ್ಟೇನಿಯಸ್ಲಿ. ಓಕೆ, ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಿರೋಂಥ ಒಂದು ಪ್ರಶ್ನೆ ಈಗ, ಮಾಣಿಕ್ಯ ನಂತರ ಅಗೇನ್ ರೀಮೇಕ್ ಯಾಕೆ, ಸುದೀಪ್ ಅವರಿಗೆ ಯಾಕೆ ಇದ್ರ ಬಗ್ಗೆ ಒಲವು ಜಾಸ್ತಿ, ತಕ್ಷಣ ಮತ್ತೊಂದು ರೀಮೇಕ್ ಬೇಕಾಗಿತ್ತ ಅಂತ? ಇಲ್ಲ, ನಿಮ್ಮ ಪ್ರಶ್ನೆ ಕರೆಕ್ಟು. ಆ್ಯಂಡ್ ಸಿ, ನನಗೆ ಮಾಣಿಕ್ಯ ಕೂಡ ವಾಸ್ ನಾಟ್ ಪ್ಲ್ಯಾನ್ಡ್ ಆ್ಯಕ್ಚುಲಿ. ನಾನು ಆ ಸಿನಿಮಾ ಮಾಡಬೇಕಾದ್ರೆ ಒಂದು 3 ತಿಂಗಳು ಹರ್ಷ ಸ್ಕ್ರಿಪ್ಟ್ ಮಾಡ್ತಾಯಿದ್ರು. ಆ ಸ್ಕ್ರಿಪ್ಟನ್ನು ಆಗುತ್ತೆ ಅನ್ನೋಷ್ಟೊಳಗೆ ಅವರು ಅದೇನೋ ಬೇರೆ ಮಾಡ್ತೀನಿ, ನನಗೆ ಇನ್ನೊಂದು ಸ್ವಲ್ಪ ಟೈಮ್ ಬೇಕು ಅಂತ ಹೊರಟರು. ಆಮೇಲೆ ಯೋಗರಾಜ್ ಭಟ್ ಅವರು ಕತೆ ಮಾಡ್ತಾಯಿದ್ರು, ಅಲ್ಲೊಂದು 2-3 ತಿಂಗಳು ಹೋಯಿತು. ಆವಾಗ ಯೋಗರಾಜ್ ಭಟ್ರು ಕೂಡ ಅವ್ರು ಬಂದು ಹೇಳಿದ್ದು ನನಗೆ, ಅಂದರೆ ಅವರು ಒಂದು ಒಳ್ಳೆ ಒಂದು 2-3 ಲೈನ್ ಚೆನ್ನಾಗಿ ಮಾಡ್ಕೊಂಡಿದ್ರು. ಬಟ್ ಅವ್ರು ಹೇಳಿದ ಈ 2 ಲೈನ್ ನನಗೆ ಡೆವಲಪ್ ಮಾಡೋಕ್ಕೆ ಏನಿಲ್ಲ ಅಂದರೆ ನಮ್ಗೆ 6-7 ತಿಂಗಳು ಬೇಕು ಕುಮಾರ್ ಅವರೇ, ನಾನು ಸುದೀಪ್ ಅವ್ರ ಒಟ್ಟಿಗೆ ಮಾಡ್ತಾಯಿದ್ದೀನಿ, ನನಗೂ ಜವಾಬ್ದಾರಿ ಇರುತ್ತೆ, ಏನೇನೋ ಮಾಡೋಕ್ಕಾಗಲ್ಲ ನಾನು ಹಾಗೆ ಅಂತ. ಸೊ ಹೀಗಾದಾಗ ಏನಾಯಿತು, ಎಲ್ಲ ಒಂದು ಕಡೆ ಕುಮಾರ್ ಅವರು ಸರ್ ಮಾಡ್ಬಿಡೋಣ ಸರ್ ತುಂಬ ಈಗ, ಮತ್ತು ಹೆಂಗೂ ನಿಮಗೂ ಮತ್ತು ಸುಮ್ಮನೆ ಕಾಲಿ ಕೂತಿರ್ಬೇಕು ಮಾಡೋಣ ಅಂದಾಗ ಅವಾಗ ಬಂದಿದ್ದು ಮಿರ್ಚಿ. ಎಗೇನ್ ಡೈರೆಕ್ಷನ್ ಯಾರು ಅಂದಾಗ ಅಲ್ಲಿ ಏನಾಯಿತು ಸಿ, ಒಂದು ಅರ್ಥ ಮಾಡ್ಕೊಳ್ಳಿ, ಪ್ರತಿ ಒಳ್ಳೆ ನಿರ್ದೇಶಕ ಕೂಡ ಎಲ್ಲೋ ಬ್ಯುಸಿ ಇರ್ತಾನೆ, ಫ್ರೀ ಕೂತಿರಲ್ಲ. ನಂಗೆ ಯಾರೂ ಸಡನ್ನಾಗಿ ಸಿಕ್ಕಲಿಲ್ಲ. ಸೊ ಐ ಟುಕ್ ದಟ್ ರೆಸ್ಪಾನ್ಸಿಬಿಲಿಟಿ, ಸರ್ ನಾನು ಮಾಡ್ಕೊಡ್ತೀನಿ ಬನ್ನಿ, ಕಾಯ್ತಾಯಿದ್ದಿರಲ್ಲ ನೀವೇ, ನಾನು ಮಾಡ್ಕೊಡ್ತೀನಿ ಬನ್ನಿ ಅಂತ. ಅದಾಗೋ ಟೈಮಲ್ಲಿ ಏನಾಯಿತು, ಸುಮಾರು ಪಿಕ್ಚರ್ಗಳು ನಾನು ಇದಾಗಿ ತಪ್ಪು ಹಾಕ್ಕೊಡ್ದು ಅನ್ನೋದಕ್ಕೆ ಏನು ಮಾಡಿದ್ವಿ, ಎಲ್ಲ ನನಗೆ ಕತೆಗಳಿಗೆ ಕೂರಿಸಿದೆ ನಾನು. ಎಲ್ಲರೂ ಮಾಡ್ಬೇಕಾದ್ರೆ ಅವಾಗ ನೆಕ್ಸ್ಟ್ ಪ್ರಾಜೆಕ್ಟ್ ಬಂದಿದ್ದು ನಮ್ಮ ಕೆ ಎಸ್ ರವಿಕುಮಾರ್ ಅವ್ರದ್ದು, ತಮಿಳ್ ಆ್ಯಂಡ್ ಕನ್ನಡ ಆ್ಯಂಡ್ ತೆಲುಗು ಅಂತ ಅಂದ್ಬಿಟ್ಟು. ಸೊ ಮಾಡಿದ್ವಿ 8-9 ತಿಂಗಳು ಆದಮೇಲೆ ಒಂದು ಲೈನ್ ಸಿಕ್ತು ಅವರಿಗೆ, ಸಿಕ್ಕಿ ತುಂಬ ಚೆನ್ನಾಗಿ ಡೆವಲಪ್ ಮಾಡಿದ್ರು, ಎಲ್ಲ ಆಯಿತು, ಇನ್ನೇನು ಅವ್ರದ್ದು ಸ್ಟಾರ್ಟ್ ಆಗಬೇಕು. ಸ್ಟಾರ್ಟ್ ಆಗೋಷ್ಟೊಳಗೆ ನನಗೆ ಕೆಲವು ಕರೆಗಳು ಬಂತು. ಅಫ್ಕೋರ್ಸ್ ಈಗ ಅವರು ಲಿಂಗ ಅನ್ನೋ ಶೂಟಿಂಗ್ ಮಾಡ್ತಾಯಿದ್ದಾರೆ ರಜನಿ ಸರ್ ಒಟ್ಟಿಗೆ. ಸಿ, ನನಗೊಂದು ಕರೆ ಬಂದು ನಾನು ಕೆ ಎಸ್ ರವಿಕುಮಾರ್ ಅವರು ಡೇಟ್ ಬಿಟ್ಕೊಡೋಕ್ಕಾಗುತ್ತಾ ಅಂತ ಕರೆದಾಗ, ಐ ಥಿಂಕ್ ಆ್ಯಸ್ ಅ ಫ್ಯಾನ್ ಆ್ಯಸ್ ಅ ಸಿನಿಮಾ ಪರ್ಸನ್ ನಾವು ಅವ್ರನ್ನೆಲ್ಲ ನೋಡ್ಕೊಂಡು ಬೆಳೆದಾಗ ದಿಸ್ ಇಸ್ ದ ಲೀಸ್ಟ್ ಐ ಕ್ಯಾನ್ ಡೂ. ನನಗೇನೂ ಇಲ್ಲ ಕಳ್ಕೊಳೋದಕ್ಕೆ ಆ್ಯಕ್ಚುಲಿ. ಸರ್ ದಯವಿಟ್ಟು ಮಾಡಿ ಅಂದ್ವಿ ನಾವು. ನೀವು ಫಸ್ಟು ಯಾಕಂದರೆ ನೀವು ಮಾಡೋದೆ 3-4 ವರ್ಷಕ್ಕೆ ಅಂದಾಗ ಒಂದು ಪಿಕ್ಚರ್ ಅಂದಾಗ ಇದು ತಪ್ಪಾಗ್ಬಿಡುತ್ತೆ ನಮ್ಮ ಕಡೆಯಿಂದ, ನೀವು ಮಾಡಿ ಅಂತ ನಾನು ಕೆ ಎಸ್ ರವಿಕುಮಾರ್ ಅವ್ರ ಡೇಟ್ನ ನಾನು ಬಿಟ್ಕೊಟ್ಟೆ ನಾನು ವಿತೌಟ್ ಹೆಸಿಟೇಷನ್. ಅಫ್ಕೋರ್ಸ್ ರಾಕ್ ಲೈನ್ ವೆಂಕಟೇಶ್ ಅವರು ಕೂಡ ನಮಗೆ ಭಾಳ ಬೇಕಾದವರು, ನಮ್ಮ ಫ್ಯಾಮಿಲಿ ಮೆಂಬರ್ ಇದ್ದ ಹಾಗೆ ನನಗೂ ತುಂಬ ಸಪೋರ್ಟ್ ಮಾಡಿದ್ದಾರೆ ಫಸ್ಟಿಂದ. ಅವರು ಪ್ರೀತಿಯಿಂದ ಬಿಟ್ಕೊಟ್ಟಿದ್ದೀನಿ ಇವತ್ತವರೆಗೂ. ಐ ಟೆಲ್ ಯು ಫ್ರಮ್ ಮೈ ಹಾರ್ಟ್, 1% ರಿಗ್ರೆಟ್ ಇಲ್ಲ ನನಗೆ. ಐ ವಿಲ್ ಡೂ ಲೇಟರ್. ಕೆ ಎಸ್ ರವಿಕುಮಾರ್ ಅವರೊಟ್ಟಿಗೆ ಸಿನಿಮಾ ಮಾಡೋದು ಒಂದು ನನಗೆ ತುಂಬ ಖುಷಿನೇ. ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳೊಟ್ಟಿಗೆ ಮಾಡಿದಂಥ ನಿರ್ದೇಶಕರವರು, ನನಗೆ ಖುಷಿ ಇದೆ. ಬಟ್ ಒಂದು ಮಿಸ್ಟೇಕ್ ಏನಾಯಿತು ಅಂದರೆ, ಎಲ್ಲೋ ಮಧ್ಯದಲ್ಲಿ ಸಡನ್ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಯ್ತು ನನಗೆ. ಸಡನ್ ಈಗೇನು ಮಾಡೋದು? ಸೊ ಚಂದ್ರು ಅವ್ರ ಪ್ರಾಜೆಕ್ಟ್ ಮುಂದೆ ಬಂತು, ಚಂದ್ರು ಅವ್ರ ಪ್ರಾಜೆಕ್ಟ್ ಮುಂದೆ ಬರೋಕ್ಕೂ ಚಂದ್ರು ಅವ್ರಿಗೆ ಓಕೆ ಇವಾಗ ಏನು ಮಾಡೋಣ ನಿಮಗೆ. ಸೊ ಡೈರೆಕ್ಟರ್ಗಳು ವಾಪಸ್ ಹುಡುಕಾಟ ಸ್ಟಾರ್ಟ್ ಆಯಿತು, ಯಾರು ಮಾಡ್ಬೋದು, ಹಾಗೆ ಮಾಡ್ಬೋದು, ಹೀಗೆ ಮಾಡು. ಕೂತ್ವಿ, ಒಂದಿಷ್ಟು ಕತೆಗಳು ಕೇಳಿದ್ವಿ, ಏನೇ ಕೇಳಿದ್ವಿ, ಅದಾಯಿತು, ಇದಾಯಿತು, ಇದಾಯಿತು. ಫೈನಲ್ಲಾಗಿ ಒಂದು 3-4 ಕತೆ, ಒಂದು 3 ಕತೆ ನಾನು ಇಷ್ಟಪಟ್ಟು ಲಾಕ್ ಮಾಡಿದೆ. ಸರಿ ಸರ್ ಮಾಡೋಣ, ನಡೀರಿ, ಚೆನ್ನಾಗಿದೆ. ಅದರಲ್ಲಿ ಒಂದು ಸ್ಕ್ರಿಪ್ಟ್ ಇನ್ಫ್ಯಾಕ್ಟ್ ನಂದವ್ರದ್ದೇ ಒಂದು ಓಕೆ ಆಗಿದೆ, ನಂದೊಂದು ಆ್ಯಂಡ್ ಇನ್ನೊಂದಿಬ್ಬರದ್ದು. ಎಲ್ಲರೂ ಫೈನಲಾಗಿ ಬಂದು ಹೇಳಿದ್ದೆ ಏನಂದರೆ, ಸರ್ ನಮಗೆ 4-5 ತಿಂಗಳು ಟೈಮ್ ಕೊಡಿ, ನಾವು ಸ್ಕ್ರಿಪ್ಟ್ ಸ್ಕ್ರೀನ್ ಪ್ಲೇ ಎಲ್ಲ ಪಕ್ಕಾ ಮಾಡ್ಕೊಂಡು ಬರಬೇಕು ಸರ್, ನಮಗೆ ಇದೊಂದು ಅವಕಾಶ ನಮಗೆ ಹಾಗೆ. ಎಗೇನ್ ಬ್ಯಾಕ್ ಟು ಸ್ಕ್ವೇರ್ 1. ಅಲ್ಲಿ ಕೂತ್ಕೊಂಡು ಮತ್ತಿವಾಗ ಕೂತ್ವಿ, ನಾನು ಚಂದ್ರವ್ರನ್ನ ಕರೆದೆ, ಚಂದ್ರವ್ರನ್ನ ಕರೆದು ಮಾತಾಡ್ತಾ ಹೇಳಿದೆ, ಚಂದ್ರವ್ರೆ
ಹೀಗೆ ಹೇಳ್ತಾ ಇದ್ದಾರೆ ಏನು ಮಾಡೋದು ಸರ್, ಒಂದು ಕೆಲಸ ಮಾಡಿ ಸರ್, ನಾನು ಹೇಳ್ತೀನಿ ತಪ್ಪು ತಿಳ್ಕೊಂಡಿಲ್ಲ ಅಂದರೆ ಪಾಪ ಆ ವ್ಯಕ್ತಿನೂ ನಾನು ಯಾವತ್ತೂ ಬಲವಂತ ಮಾಡಿಲ್ಲ, ಒಂದು ಮಾಡಿಬಿಡಿ ಸರ್ ರೀಮೇಕು ಏನೋ, ಯಾಕಂದ್ರೆ ನಂದು ತುಂಬ ಟೈಮ್ ಇದೆ, ನನ್ನ ಕಮಿಟ್ಮೆಂಟ್ಸ್ ಇದೆ ಲೈಫಲ್ಲಿ, ಹಾಗೆ ಹೀಗೆ ಸಿ ಏನಾಗುತ್ತೆ. ವಿ ಶುಡ್ ಅಂಡರ್ಸ್ಟ್ಯಾಂಡ್ ಒನ್ ಥಿಂಗ್ ಸುಗುಣ, ನಮ್ಮ ಆಸೆ ಬೇರೆ, ನಮ್ಮ ಆಸೆಗಳಿಂದ ಇನ್ನೊಬ್ಬರದ್ದು ಜೀವನ ಏನಾದರೂ ಎಡವಟ್ಟಾಗುತ್ತೆ, ಅವ್ರಿಗೇನಾದ್ರು ತೊಂದರೆ ಆಗುತ್ತೆ ಅಂತ ಗೊತ್ತಾದರೆ ಖಡಖಂಡಿತವಾಗ್ಲೂ ನಾನು ಬೇಕಾದ್ರೆ ಎಲ್ಲರ ಹತ್ರ ಬಯಸ್ಕೊಳಕ್ಕೆ ರೆಡಿ ಇದ್ದೀನಿ, ಬಟ್ ನಾನು ಆ ವ್ಯಕ್ತಿನ ಹಾಳು ಮಾಡೋಕ್ಕೆ ರೆಡಿ ಇಲ್ಲ. ಅವರೇ ನಾವು ಇದರಲ್ಲಿ ನೀವೊಂದು ಅರ್ಥ ಮಾಡ್ಕೊಳ್ಳಿ, ಬೇರೆ ಎಲ್ಲರೂ ಹೇಳೋದ್ರಕ್ಕಿಂತ ನೀವು ನನ್ನ ಜಾಗದಲ್ಲಿ ಕೂತ್ಕೊಂಡು ಒಂದು ಸ್ವಲ್ಪ ಯೋಚನೆ ಮಾಡಿ, ಈಗ ಮಾಡಿ, ನಾಣಿ ಮಾಡಿ, ಇಂಥ ಎಲ್ಲ ಸಿನಿಮಾ ಮಾಡಿ, ಹಿಂದಿ ಮಾಡ್ಕೊಂಬಂದು ಎಲ್ಲ ಕಡೆ ಹೆಸರಿದೆ ಅಂದಾಗ ನಾನು ದಡ್ಡ ಅಲ್ಲ ಬರೀ ಒಂದೇ ಜಾಗದಲ್ಲಿ ಕೂತ್ಕೊಂಡು ಮಾಡೋದಕ್ಕೆ. ಕನ್ನಡನ ಮೇಲೆ ತೊಗೊಂಡೋಗ್ಬೇಕು ಅನ್ನೋ ಆಸೆ ಎಲ್ರಿಗಿಂತ ಜಾಸ್ತಿ ನಮಗೂ ಇದೆ. ಬಟ್ ಕೆಲವು ಟೈಮ್ ಏನಾಗುತ್ತೆ, ನಮ್ಮ ಕೈ ಕಟ್ಟಾಕ್ದಂಗೆ ಆಗುತ್ತೆ ಸಿಚುವೇಶನ್ಸಲ್ಲಿ. ಸಂದರ್ಭಗಳಿಗೆ ನಾವು ರಾಜ ಆಗೋಕ್ಕೆ ಸಾಧ್ಯನೇ ಆಗಲ್ಲ, ಸಂದರ್ಭಗಳೇ ನಮ್ಮನ್ನು ಆಳೋದು. ಓಕೆ, ವಿ ಥಿಂಕ್ ವಿ ಆರ್ ರೂಲಿಂಗ್ ದ ಟೈಮ್, ಬಟ್ ನೋ, ದ ಟೈಮ್ ಇಸ್ ವೆರಿ ಮಚ್ ಇನ್ ಕಂಟ್ರೋಲ್ ಆಫ್ ಅಸ್. ಆ್ಯಂಡ್ ಈ ಸಿಚುವೇಶನಲ್ಲಿ ಕೂಡ ಆ ಥರ ಬಂದಾಗ ನಾನು ಕೂತ್ಕೊಂಡು ಎಲ್ಲರ ಹತ್ರ ಮಾತಾಡಿದೆ, ನನ್ನ ತಂದೆ ತಾಯಿ ಹತ್ರ ಮಾತಾಡಿದೆ, ಎಲ್ಲರ ಹತ್ರನೂ ಮಾತಾಡಿದೆ. ಕೆಲವರು ಹೂ ಅಂದರು, ನನಗೂ ಕೆಲವು ತುಂಬ ಟ್ವೀಟ್ಸ್ಗಳೆಲ್ಲ ಬರ್ತಾ ಇರುತ್ತೆ, ಎಲ್ಲರೂ ಕೆಲವರು ಅವ್ರದೇ ಆದ ರೀತಿಯಲ್ಲಿ ಮಾತಾಡ್ತಾರೆ, ಕೆಲವರು ಚೆನ್ನಾಗಿ ಹೇಳ್ತಾರೆ, ಕೆಲವರು ಭಾಳ ಕಂಟ್ರೋಲ್ ಇಲ್ಲದೆ ಇರೋವಂಥ ಭಾಷೆಗಳಲ್ಲಿ ಮಾತಾಡ್ತಾರೆ. ಓಕೆ, ಎವ್ರಿಥಿಂಗ್ ಇಸ್ ಫೈನ್ ವಿತ್ ಮೀ, ಬಟ್ ಐ ವಾಂಟ್ ಟು ಟೆಲ್ ಯು ಒನ್ ಥಿಂಗ್, ಇಟ್ ಈಸ್ ಆಲ್ವೇಸ್ ನೈಸ್ ಟು ಬಿ ಸ್ವೀಟ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಸಂಬಡಿ ಎಲ್ಸ್ ಸಿಚುವೇಶನ್ ಕರೆಕ್ಟ್ ದ್ಯಾನ್ ಟ್ರೈ ಟು ಬಿ ಅ ಸ್ಟಾರ್ ಹಿಯರ್. ಬಹುಶಃ ಈಗ ನಿಮ್ಮ ಸಿಚುಯೇಷನ್ ಬಹಳಷ್ಟು ಜನಕ್ಕೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಡೆಫಿನೆಟ್ಲಿ ಐ ವಿಲ್ ಗೆಟ್ ಬ್ಯಾಕ್ ಟು ಯು. ಸುದೀಪ್ ಅವರು ಪರಭಾಷಾ ನಿರ್ದೇಶಕರಿಗೆ ತುಂಬ ಒಲವಿದೆಯಾ? ಅವರ ಸಿನಿಮಾನ ಬೇರೆ ಪರಭಾಷಾ ನಿರ್ದೇಶಕರು ಡೈರೆಕ್ಟ್ ಮಾಡಲಿ ಅಂತ ಇಷ್ಟಪಡ್ತಾರ? ಹೊಸದಾಗಿ ಎಂಟ್ರಿ ಕೊಡುವಂಥ ನಿರ್ದೇಶಕರಿಗೆ ಕನ್ನಡದಲ್ಲಿ ಅವಕಾಶ ಕೊಡ್ತಾರ, ಕೊಡೋ ಆಸೆ ಇದೆಯಾ, ಆಸಕ್ತಿ ಇದೆಯಾ? ಇದೆಲ್ಲವನ್ನ ಮಾತಾಡೋಣ ಒಂದು ಸಣ್ಣ ಬ್ರೇಕ್ನ ನಂತರ.